ಇಂದು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಅನುಪಮ ಅಗರ್ವಾಲ್ ಜನಸ್ಪಂದನೆ ಸಭೆ ನಡೆಸಿದರು. ವಿಜಯಪುರ ಜಿಲ್ಲೆಯ ಇಂಡಿ ಪೊಲೀಸ್ ಉಪವಿಭಾಗ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಜನಸ್ಪಂದನೆ ಸಭೆಯಲ್ಲಿ ಸಾರ್ವಜನಿಕ ಸಮಸ್ಯೆಗಳನ್ನು ಆಲಿಸಿದರು. ನಂತರ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅನುಪಮ ಅಗರ್ವಾಲ್ ಈಗಾಗಲೇ ಬಹುತೇಕವಾಗಿ ಅಕ್ರಮ ಚಟುವಟಿಕೆಗಳನ್ನು ನಮ್ಮ ಪೊಲೀಸ್ ಉಪವಿಭಾಗದ ಅಧಿಕಾರಿಯಾದ ಶ್ರೀಧರ್ ದೊಡ್ಡಿ ಹಾಗೂ ನಮ್ಮ ಸಿಬ್ಬಂದಿಗಳು ಮಟ್ಟ ಹಾಕಿದ್ದಾರೆ. ಗಾಂಜಾ ಮಡಕ ಜೂಜಾಟದಂತಹ ದುಷ್ಟ ಚಟುವಟಿಕೆಗಳು ಕುಟುಂಬಗಳನ್ನು ಬೀದಿಗೆ ತರುತ್ತವೆ. ಹಾಗಾಗಿ ಮಡಕ ಆಡುವವರ ಮೇಲೆ ಗುಂಡಾ ಕಾಯ್ದೆ ತರಲಾಗುತ್ತೆ. ಕಾನೂನು ಬ್ರೇಕ್ ಮಾಡಿ ಹೆಲ್ಮೆಟ್ ಸೀಟ್ ಬೆಲ್ಟ್ ತ್ರಿಬಲ್ ರೈಡಿಂಗ್ ಮಾಸ್ಕ್ ಧರಿಸದಿದ್ದರೆ ಅಂತಹವರ ಮೇಲೆ ದಂಡ ಸಮೇತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಇನ್ನು ಭೀಮಾ ತೀರದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 40 ಜನರನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ನಾನು ಇಂಡಿ ಉಪವಿಭಾಗಕ್ಕೆ ಭೇಟಿ ಕೊಟ್ಟಿದ್ದೆ ಮತ್ತು ಇಲ್ಲಿ ಜನರ ಜೊತೆಗೆ ಮಾತಾಡಿದ್ದೀನಿ. ನಮ್ಮ ಉಪವಿಭಾಗ ಅಧಿಕಾರಿಗಳು ಎಲ್ಲ ಇಲ್ಲಿ ಜನ ಕುಂದುಕೂರ್ತಿಗೆ ಸಭೆಗಳು ಆರ್ಗನೈಸ್ ಮಾಡಿದ್ದಾರೆ. ಸಾಕಷ್ಟು ಜನ ಹಾಜರಾಯಿತು ಮತ್ತು ಅವ್ರ ಜೊತೆಗೆ ಮಾತುಕತೆ ಮಾಡುವಾಗ ಅವರು ಇಲ್ಲಿ ಇಂಡಿ ಉಪವಿಭಾಗದಲ್ಲಿ ಏನು ಅಧಿಕಾರಿಗಳು ಕಾರ್ಯಶೈಲಿ ಬಗ್ಗೆ ತುಂಬ ಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮತ್ತು ಇತ್ತೀಚೆಗೆ ಸಾಕಷ್ಟು ಇಲ್ಲಿ ದಾಳಿಗಳು ಆಯಿತು. ಸ್ಪೆಷಲಿ ಏನು ಮಟ್ಕ ಗ್ಯಾಂಬ್ಲಿಂಗ್ ವಿಷಯ ಆಗಲಿ ಅಥವಾ ಗಾಂಜಾ ಲಿಕ್ಕರ್ ಕೇಸ್ ಸಾಕಷ್ಟು ದಾಳಿ ಆಯಿತು. ಅದರ ಬಗ್ಗೆ ಅವರು ತುಂಬ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದು ನನಗೆ ತುಂಬ ಖುಷಿಯಾಯಿತು, ಯಾಕೆಂದರೆ ವಿಭಾಗ ಎಲ್ಲ ಅಧಿಕಾರಿಗಳು ತುಂಬ ಒಳ್ಳೆಯ ಕೆಲಸ ಮಾಡ್ತಾರೆ. ಮತ್ತು ನಿನ್ನೆ ಕೂಡ ಈ ವಿಭಾಗದಲ್ಲಿ 2 ಗಾಂಜಾ ಕೇಸಸ್ ಕೂಡ ದಾಖಲಾಗಿದೆ.